ನಮಸ್ಕಾರ ಎಲ್ಲರಿಗೂ. ನಾನು ಪ್ರತಿ ಸಾರಿ ವಿಡಿಯೋ ಚಾಲು ಮಾಡತ್ನಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಗೆಸ್ನೆ ಏಳನೇ ವಿಡಿಯೋ ಚಾಲು ಮಾಡ್ತಿದ್ದೆ. ಬಟ್ ಇವತ್ತು ಆ ಥರ ಹೇಳಂಗಿಲ್ಲ, ಮುಂದೂ ಕೂಡ ನಿಮ್ಗೆ ನಾನು ವಿಡಿಯೋದೊಳಗೂ ಕೂಡ ಸಿಗಂಗಿಲ್ಲ ನೋಡ್ರಿ. ನಿಮ್ಗೆ ತಮ್ಮನೇಲು ಮತ್ತು ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೋದು ಫ್ರೆಂಡ್ಸ ನಾನು ಏನು ಮಾತಾಡತ್ತೀನಿ ಅಂತೇಳಿ. ನಾನು ನನ್ನ ಚಾನಲನ್ನು ಬಂದ್ ಮಾಡ್ಬೇಕಂತಗೆ ಅಂದ್ಕೊಂಡಿನಿ. ಸೊ ಅದ್ರಕ್ಕಿಂತ ಮುಂಚಕನೇ ಒಂದನಿಗೂ ಏನೋ ಒಂದು ನಾಲ್ಕು ಮಾತು ಹೇಳ್ಕೋಬೇಕಂತ ಅನ್ಸಕತ್ತದ. ಚಾನಲನ್ನು ಸ್ಟಾರ್ಟ್ ಮಾಡಿ ನಾನು ಫೆಬ್ರವರಿಗೆ ಆಲ್ರೆಡಿ ಫೆಬ್ರವರಿ 9ನೇ ತಾರೀಕಿಗೆ 3 ವರ್ಷ ಆಯಿತು ನಾನು ಚಾನಲ್ ಸ್ಟಾರ್ಟ್ ಮಾಡಿಕೊಂಡು. ಚಾನಲ್ ಸ್ಟಾರ್ಟ್ ಮಾಡೋಂಥ ಟೈಮ್ದೊಳಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ಕೊಂಡೇ ಚಾನಲನ್ನು ಸ್ಟಾರ್ಟ್ ಮಾಡಿಕೊಂಡೆ. ಯಾವತ್ತೂ ಈ ನಿರ್ಧಾರ ನಾನು ತಗೊಂಡಿರಲಿಲ್ಲ, ಚಾನಲ್ ಮಾಡೋದನ್ನು ಬಿಟ್ಟು ಬಿಡಬೇಕು, ವಿಡಿಯೋ ಮಾಡೋದನ್ನು ಬಿಟ್ಟು ಬಿಡಬೇಕಂತೇಳಿ. ಎಷ್ಟೇ ಕಷ್ಟ ಆದ್ರೂ ಕೆಲವೊಂದಿಷ್ಟು ಸ್ಟಾರ್ಟಿಂಗಿಂದೊಳಗೆ ಸಣ್ಣ ಪುಟ್ಟ ಫ್ಯಾಮಿಲಿ ಕಡೆಯಿಂದ ನೆಗೆಟಿವ್ ಮಾತುಗಳು ಬರ್ತಿದ್ವು. ನನಗೇನಪ್ಪ ಅಂತಂದ್ರೆ ಆ ಥರ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಬರೋದ್ರಿಂದ ನಾನು ಇನ್ನೂ ಸ್ವಲ್ಪ ಇನ್ಸ್ಪೈರ್ ಆಗಿ ತಗೊಂಡೆ. ನಾನು ಈ ಥರ ಎಲ್ಲ ಅಂತಾರಲ್ಲ, ನಾನು ಏನಾದರೂ ಸಾಧನೆ ಮಾಡಬೇಕು ಇದ್ರೊಳಗೆ ಅಂತೇಳಿ ಅದು ನಾನು ನೆಗೆಟಿವನ್ನು ಪಾಸಿಟಿವ್ ಆಗಿನೇ ತಗೊಂಡೆ. ಅದನ್ನು ಸಾಧನೆನೂ ಕೂಡ ಮಾಡಿದ್ನೆ, ನನ್ನ ಮನಸ್ಸಿಗೆ ನಾನು ಅದನ್ನು ಮಾಡಿ ತೋರಿಸಿ ಅನ್ನೋ ಒಂದು ಆತ್ಮತೃಪ್ತಿ ನನ್ನ ಮನಸ್ಸಿನೊಳಗೈತಿ. 1,000 ಸಬ್ಸ್ಕ್ರೈಬರ್ ಆಗ್ತಾವೋ ಇಲ್ವೋ ಅಂತೇಳಿ ಅದನ್ನಾಗೋವರೆಗೂ ಒಂದೊಂದು ಸಬ್ಸ್ಕ್ರೈಬರ್ನು ಕೂಡ ಭಾಳ ಕಷ್ಟಪಟ್ಟಿನಿ. ನನ್ನ ಫ್ಯಾಮಿಲಿಯಾಗ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಅಕ್ಕದೇರು ಎಲ್ಲರೂ, ನಮ್ಮ ಅಕ್ಕ, ನಮ್ಮ ತಂಗಿದೇರು ಮತ್ತು ನಮ್ಮ ಮೈದ್ನೂ ಕೂಡ ಕೆಲವರು ಅವ್ರು ನನಗೆ 1,000 ಭಾಳ ಇಂಪಾರ್ಟೆಂಟ್ ಇತ್ತು. ಇವಾಗಿನ ಥರ ಅವಾಗ ಸಬ್ಸ್ಕ್ರೈಬರ್ ಜಾಸ್ತಿ ರೀಚ್ ಕೊಡ್ತಿರ್ಲಿಲ್ಲ ನಾನು ಮಾಡಿದಂಥ ಟೈಮ್ದೊಳಗೆ. ಅವಾಗ ಶಾರ್ಟ್ಸ್ ಇಷ್ಟೊಂದು ಇರಲಿಲ್ಲ ಅವಾಗೆಲ್ಲ. ಇವಾಗೆಲ್ಲ ನನಗೆ ಭಾಳ, ಇವಾಗ ಆಲ್ರೆಡಿ ಆಯ್ತ್ರಿ ಈಗೊಂದು ಸ್ವಲ್ಪನೇ ಕೆಲವೊಂದಿಷ್ಟು ಒಂದು 1,000 ಕಡಿಮೆ ಸಬ್ಸ್ಕ್ರೈಬರ್ ಆದ್ರೆ ಆಲ್ರೆಡಿ 2 ಲಕ್ಷ ನಾನು ರೀಚ್ ಮಾಡ್ತೀನಿ. ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಅವಾಗೆಲ್ಲ ಒಂದೊಂದು ಸಬ್ಸ್ಕ್ರೈಬರ್ ಭಾಳ ಇಂಪಾರ್ಟೆಂಟ್ ಇತ್ತು, ಅವಾಗೆಲ್ಲ ನನಗೆ ಹೆಲ್ಪ್ ಮಾಡಿದರು. ಅವಾಗ ಮಾನಿಟೇಷನ್ ಆಯಿತು, ಏನೋ ಒಂದು ಮಾಡಬೇಕನ್ನೋ ಹಬ್ಬರದೊಳಗೆ ಚಲ ಇಟ್ಕೊಂಡಿದ್ನ್ಯ. ಏನೋ ಒಂದು ಟೈಮ್ದೊಳಗೆ ಸ್ಟಾರ್ಟ್ ಮಾಡಿಕೊಂಡೆ, ಅದು ಒಳ್ಳೆ ಥರದಿಂದನೇ ಹೋಗ್ಬಿಡ್ತು. ಸೊ ನೆಗೆಟಿವಿಟಿ ಮಾತಾಡೋರೆಲ್ಲರೂ ಕೂಡ ನನ್ನ ಜೊತೆಗೆ ಪಾಸಿಟಿವ್ ಆಗಿ ಇರೋಕೆ ಸ್ಟಾರ್ಟ್ ಮಾಡಿದರು, ವಿಡಿಯೋದಾಗ ಬರೋಕೆ ಸ್ಟಾರ್ಟ್ ಮಾಡಿದರು. ಎಲ್ಲೋ ಒಂದು ಕಡೆ ಸಾಧನೆ ಮೆಟ್ಟಿಲನ್ನು ಏರಿ ನನ್ನೋ ಒಂದು ಖುಷಿನೂ ಕೂಡ ಭಾಳ ಇತ್ತು. ಮಾಡೋಕ್ನಾಗ ನನಗೆ ಜಾಸ್ತಿ ಫೈನಾನ್ಸಲಿ ಅಷ್ಟೊಂದು ನಮಗೆ ಇವಾಗಿನ ಥರ ಸಿಚುಯೇಷನ್ ಇರಲಿಲ್ಲ. ಏನೋ ಒಂದು ಪುಟ್ಟ ಆದರೂ ಪರವಾಗಿಲ್ಲ, ಒಂದು ಮನಿ ಇತ್ತು, ಹೊಟ್ಟೆಗೇನು ಬಟ್ಟೆಗೇನು ಏನು ಕಡಿಮೆ ಇರಲಿಲ್ಲ. ಸೊ ಇವಾಗ ಗೊತ್ತಲ್ಲ, ನಿಮ್ಗೆ 2 ವರ್ಷ ಆಯಿತು ನಾವು ಮನೆಯಿಂದ ಹೊರಗೆ ಬಿದ್ದೀವಿ. ಎಲ್ಲ ಥರದಿಂದನೂ ಕೂಡ ಸದ್ಯಕ್ಕೆ ನಮ್ಗೆ ಫೈನಾನ್ಸಿಯಲಿ ಸ್ವಲ್ಪ ಕಷ್ಟ ಐತಿ. ಅಂದ್ರೂ ಅದರೊಳಗೆ ಏನೋ ಒಂದು ಮಾಡಕತ್ತೀನಿ, ಒಂದು ಹೆಲ್ಪ್ ಆಗ್ತದೆ. ನಾನು ಕೂಡ ಒಂದು ಸಾಧನೆ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡ್ಬೇಕಂತ ಎಲ್ಲ ಇಟ್ಕೊಂಡೇಕಿನ ಇದ್ದೆ. ನನಗಿರೋದ್ರೊಳಗನೆ ಏನು ಮಾಡ್ಕೋಬೇಕಂದಾಗ ಇದು ನನಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ನನಗೆ ಯಾರೂ ಕೂಡ ಫ್ಯಾಮಿಲಿಯಾಗ ಆಗಲಕ್ಕ ಇಲ್ಲ ನಮ್ಮ ಮನೆಯವರೇ ಆಗಲಕ್ಕ ಇದನ್ನ ಸಜೆಷನ್ ಕೊಟ್ಟು ನೀನ್ ಮಾಡು ಮಾಡ್ತಿ ಅಂತೇಳಿ ಇದನ್ನೊಂದು ಸಜೆಷನ್ ಕೊಟ್ಟು ನನಗೆ ಸ್ಫೂರ್ತಿ ಅಂತೂ ಯಾರು ತುಂಬದವ್ರಿಲ್ಲ. ನಾನಾಗ್ನೇ ನಾನು ಮಾಡಬೇಕು ಇದ್ರೊಳಗೆ ನನಗೆ ಆಗ್ತದ ಅಂತ ಹೇಳಿ ನಾನು ಯೂಟ್ಯೂಬ್ ನೋಡ್ತಾ ನೋಡ್ತಾನೆ ಪದ್ಮಾ ಅಕ್ಕ, ಪದ್ಮ ಅಕ್ಕ ಅವ್ರ ಬಗ್ಗೆ ಜಾಸ್ತಿ ಸರಿ ಹೇಳ್ಕೊತೀನಿ. ಯಾಕಂದ್ರೆ ಏನೋ ನಮ್ಗೊಂದು ಒಬ್ಬರಿಂದ ಏನೋ ಒಂದು ನನಗೆ ಅವರೇ ನನಗೆ ಮೋಟಿವೇಶನ್, ಯೂಟ್ಯೂಬ್ಗೆ ಬರಬೇಕಪ್ಪ ಅಂತಂದ್ರೆ ನನಗೆ ಅದು ಯೂಟ್ಯೂಬ್ ಮಾಡ್ಬೇಕನ್ನೋದೊಂದು ಥಿಂಕ್ ಬಂದಿದ್ದೆ ನನಗೆ ಪದ್ಮ ಅಕ್ಕನ ಚಾನಲ್ ನೋಡಿ. ಆಕಿನ್ನೂ ಕೂಡ ನಾನು ಯಾವತ್ತೂ ನೆನೆಸ್ಕೊಂತಿರ್ತೀನಿ ಮನಸ್ಸಿನೊಳಗೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಹೊತ್ತು ಒಬ್ರಿಗೆ ಊಟ ಹಾಕಕ್ಕೆ ಆಗದೇ ಇದ್ರೂ ಬಟ್ ಊಟ ಹಾಕೋರ ಮನೆ ದಾರಿ ಆದರೂ ತೋರಿಸ್ಬೇಕಂತ. ಸೊ ಅದು ನನಗೆ ಪದ್ಮ ಅಕ್ಕನಿಂದ ಆಯಿತು. ಒಂದು ಚಾನಲ್ದಾಗ ಅವರು ನೋಡ್ತಾ 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 ಸುಮಾರು ಜನರನ್ನ ನೋಡ್ತಿದ್ದೆ ನಾನು ಬ್ಲಾಗ್ ಚಾನಲ್ ಮಾಡೋರ್ನ, ಅವರಿಂದ ಇನ್ಸ್ಪೈರ್ ಆಗಿ ನಾನು ಮಾಡಬೇಕಪ್ಪ ಅಂತೇಳಿ. ಹೆಂಗೆ ಏನು ಅಂತ ಗೊತ್ತಾಗಲಿಲ್ಲ. ಏನೇ ಕಲಿಯೋದಿದ್ರು ಯೂಟ್ಯೂಬ್ದಾಗ ಏನೇ ಅದ್ರೊಳಗೆ ನಾನು ಮಾಡಬೇಕಂದ್ರೂ ಪ್ರತಿಯೊಂದನ್ನು ಕೂಡ ಯೂಟ್ಯೂಬ್ದಾಗ ನೋಡೇ ನಾನು ತಿಳ್ಕೊಂಡು ನಾನು
ನಾನು ಮಾಡ್ಕೊಂಡಿರುವಂತದ್ದು ಥಂಬ್ನೇಲ್, ಟೈಟಲ್, ವಿಡಿಯೋ ಹೆಂಗ್ ಮಾಡೋದು, ಡಿಸ್ಕ್ರಿಪ್ಷನ್ ಬಾಕ್ಸ್ ಹೆಂಗ್ ಹಾಕೋದು, ಪ್ರತಿ ಒಂದನ್ನು ಕೂಡ ನಾನು ಏನೇ ನನಗೆ ಹೇಳ್ಬೇಕಾಗಿತ್ತಂದ್ರು ಕೂಡ ನಾನು ಯೂಟ್ಯೂಬ್ ದಾಗ ನೋಡೇನೆ ಕಲ್ತಿದ್ದು, ಯೂಟ್ಯೂಬ್ ದಾಗ ನೋಡೇನೆ ತಿಳ್ಕೊಂಡಿದ್ದು. ನನಗೆ ಅವಾಗ ಯಾರು ಯೂಟ್ಯೂಬರ್ಸ್ ಪರಿಚಯ ಅಷ್ಟೊಂದು ಏನಿರ್ಲಿಲ್ಲ, ಬರೀ ವಿಡಿಯೋದಾಗ ಅಷ್ಟೇ ನೋಡ್ತಿದ್ದೆ. ಬಟ್ ಅವ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಜಿಮೇಲ್ ಐಡಿ ಮುಖಾಂತರ ಅವ್ರಿಗೆ ಹೆಂಗ್ ಮೇಲ್ ಮಾಡ್ಬೇಕು ಅನ್ನೋದು ಕೂಡ ನನಗೆ ಅಷ್ಟೊಂದೇನು ಐಡಿಯಾ ಇರ್ಲಿಲ್ಲ. ಬಟ್ ಇವಾಗ ಇವಾಗ ಎಲ್ಲ ಸ್ವಲ್ಪ ಕಲ್ತ್ಕೊಂಡಿದ್ದೆ, ಬೇಸಿಕ್ ಎಷ್ಟು ಬೇಕು ಅಷ್ಟೆಲ್ಲ ಕಲ್ತ್ಕೊಂಡಿದ್ದೆ. ಯಾರೂ ಕೂಡ ನನಗ ಸಜೆಷನ್ ಕೊಟ್ಟವ್ರು ಇರ್ಲಿಲ್ಲ ಫ್ಯಾಮಿಲಿದೊಳಗ. ಮಾಡ್ತೀನಿ ಅಂದ್ಮ್ಯಾಗ ಸ್ವಲ್ಪ ನನಗ ತಾಯಿ ಕಡೆಯಿಂದ ನನಗೊಂದು ಬಲ ಮತ್ತು ಸಿಕ್ತು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅತ್ತಿ ಕವಿತಾ ಮತ್ತೆ ಅಂತೇಳಿ ಅವರೂ ನನಗಿಲ್ಲ ಮಾಡು, ಏನು ಮಾಡ್ತಿ ಮಾಡು ನೋಡೋ, ಏನು ಕೆಟ್ಟದ್ದು ಮಾಡಲ್ಲ ಅಂತ ಅವರು ನನ್ನ ಪಾಸಿಟಿವ್ ಹೋಪ್ಸ್ ಕೊಟ್ಟರು. ಹಿಂಗೆ ಮಾಡ್ತಾ ಇದ್ದೆ. ಬಟ್ ಯಜಮಾನ್ರ ಸಪೋರ್ಟು ಅವತ್ತಿಂದ ಇವತ್ತಿನವರೆಗೂ ಹೆಂಗೈತೆ ಅಂತೇಳಿ ನಾನೇನು ಭಯ ಬಿಟ್ಟು ಅದು ಬೇಡ ನೀವೇನು ನೋಡ್ತೀರಿ, ಒಂದು ಹೊತ್ತಿಗೆ ಅವರು ಇದನ್ನು ಬಿಡಿಸ್ಬೇಕನ್ನೋದಕ್ಕನ ಪ್ರಯತ್ನ ಜಾಸ್ತಿ ಪಟ್ಟರು ಹೊರತು ನಾನು ಇವತ್ತು ಇಲ್ಲಿವರೆಗೂ ಬಂದಿನಂತಂದ್ರೂ ಒಂದು ಪಾಸಿಟಿವ್ ಆಗಿ ಒಂದು ದಿನಾನು ಅವರು ಬಿಡೋದಾಗೂ ಕೂಡ ಮಾತಾಡಿಲ್ಲ. ಅದ್ರ ಬಗ್ಗೆ ಅವ್ರಿಗೆ ನೀನು ತಲೆ ಕೆಡಿಸ್ಕೊಂಡಿಲ್ಲ, ಅವರು ಮಾಡ್ತಿದ್ರೆ ಮಾಡು ಇಲ್ಲ ಬಿಡ್ತಿದ್ರೆ ಬಿಡು ಅಂತಾರ. ಬಟ್ ನಾ ಏನೇ ಮಾಡಿದ್ರು ಕೂಡ ಕ್ವಶನ್ ಮಾಡೋಂಗಿಲ್ಲ ಅಷ್ಟೇ. ಸೊ ಏನಾದರೂ ಸ್ವಲ್ಪ ಕೆಲಸಗಳು ಇರ್ತಾವೆ ಏನಾದರೂ ಮಾಡ್ಕೊತಿರ್ತೀನಿ, ಯಾರು ಮಾಡಂತಾರ ಹಿಂಗೆಲ್ಲ ಮಾತಾಡ್ತಿರ್ತಾರ. ಸೊ ಗಂಡು ಮಕ್ಳು ಅಂದ್ರೆ ಮಾಮೂಲಿ ಅಷ್ಟೇ, ಎಲ್ಲೋ ಒಂದು ಏನೋ ಹೇಳ್ತಾರ ನೋಡ್ರಿ, ಅದು ಗೆಲ್ಲಬೇಕು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಹಬ್ಬದೊಳಗ ನಾನು ನನ್ನ ಬಗ್ಗೆ ಒಂಚೂರು ಗಮನ ಕೊಟ್ಕೊಳ್ಳಲಾಗಿನಿ ಅಂತೇಳಿ ಇವಾಗ ಕೆಲವೊಂದಿಷ್ಟು ದಿನಗಳಿಂದ ನನಗೆ ಅನ್ಸಕತ್ತದ. ನೀವೇ ನೋಡಿರಿ, ಇದು ಯೂಟ್ಯೂಬ್ ಚಾಲೂ ಮಾಡೋಕ್ಕಿಂತ ಮುಂಚೆಕ ನನ್ನ ಜೀವನ ಹೆಂಗಿತ್ತಂದ್ರೆ ಅದನ್ನು ಊಹಿಸ್ಕೋಬಾರ್ದು. ಅದು ನಾನು ಹೇಳ್ಕೊಳಕ್ಕೂ ಕೂಡ ನನಗೆ ಅಷ್ಟೊಂದೇನು ಸಾಧ್ಯ ಆಗಲಾಗೈತಿ. ನಾನು ಯಾವತ್ತೂ ನಕ್ಕೋತೆ ಇರಬೇಕು ವಿಡಿಯೋದೊಳಗೆ, ಖುಷಿ ಖುಷಿಯಾಗಿರೋದನ್ನ ಶೇರ್ ಮಾಡ್ಬೇಕು ಅಂತ ಕೇಸಿನ ನಾನು ಅನ್ಕೋತೀನಿ. ಒಂದೊಂದು ಸರಿ ಈಗ ನಾವು ಮನುಷ್ಯರು, ನಮಗೂ ಕಷ್ಟ ಇರ್ತೈತಿ, ನಮಗೂ ನೋವು ಆಗ್ತದ. ಅದನ್ನ ನಿಮ್ಮಂತರ ಜೊತೆಗೆ ಹೇಳಕ್ ಅಂದ್ರೆ ನಿಮ್ಮ ಕಮೆಂಟ್ ಇಂದ ನನಗೆ ಸ್ವಲ್ಪ ಅದು ಸಮಾಧಾನ ಆದಂಗೆ ಅನಿಸ್ತದ. ಕೆಲವು ಸರಿ ನಮ್ಮನ್ನ ಸಪೋರ್ಟ್ ಕೊಡೋರು ನೋಡ್ತಿರ್ತಾರ, ನಮ್ಮ ಹಿತಶತ್ರುಗಳನ್ನು ಕೂಡ ವಿಡಿಯೋ ನೋಡ್ತಿರ್ತಾರ. ಮೋಸ್ಟ್ಲಿ ಅವರಿಗೆ ಒಂದು ಸ್ವಲ್ಪ ಈ ವಿಡಿಯೋದಿಂದ ಖುಷಿ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ. ಇಷ್ಟು ದಿನ ನಾನು ಖುಷಿ ಪಟ್ಟೆ, ಸಾಧನೆ ಮಾಡೀನಿ, ಒಂದು ಅವಾರ್ಡ್ ತಗೊಂಡಿನಿ, ಒಂದು ಒಳ್ಳೆ ಒಳ್ಳೆ ಜನರನ್ನ ಸಂಪಾದನೆ ಮಾಡೀನಿ ಅಂತೇಳಿ ನಾನು ಖುಷಿ ಪಡ್ತಿದ್ನೆ. ಬಟ್ ಬರೀ ನಾನೇ ಖುಷಿ ಪಟ್ಟರೆ ಹೆಂಗ್ರಿ, ನಮ್ಮ ಹಿತಶತ್ರುಗಳಿಗೂ ಕೂಡ ಸ್ವಲ್ಪ ಖುಷಿ ಆಗ್ಬೇಕಲ್ಲ. ಸೊ ಪಡ್ಲಿ ಅವರು ಕೂಡ ಅವರನ್ನು ಖುಷಿ ಪಡಿಸೋಣ ಅಂತ, ಯಾಕಂದ್ರೆ ನಮ್ಮನ್ನ ಭಾಳ ಜನ ನೋಯಿಸೋರು ಅದಾರ. ಅಂಥದ್ರೊಳಗು ನಮಗೆ ನೋಯಿಸಿದ್ರು ಪರವಾಗಿಲ್ಲ, ಬಟ್ ಅವರಿಗಾದ್ರೂ ನಮ್ಗೆ ಆದಷ್ಟು ಖುಷಿ ಕೊಡೋಣಂತ. ಸೊ ಎಲ್ಲೋ ಒಂದು ನೆಗೆಟಿವಿಟಿನ ಪಾಸಿಟಿವ್ ಆಗಿ ತಗೊಂಡು ಇದ್ರೊಳಗೆ ಮಾನಿಟೇಷನ್ ಆಗುತ್ತೋ ಇಲ್ಲೋ ಆದ್ರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿ ಇತ್ತು. ಬಟ್ ಅದರಿಂದ ನಾನು ನನ್ನ ಅಳತೆಯನ್ನು ಮೀರಿ ಬೆಳೆದೆ. ಸೊ ಆಗಲ್ಲ ಮಾಡಲ್ಲ ಯಜಮಾನ್ರು ಅಂದಿದ್ರು, ನಿನ್ನ ಕಡೆಯಿಂದ ಏನಾಗ್ತದ, ಅದ್ರೊಳಗೆ ಎಲ್ಲಿ ರೊಕ್ಕ ಬರ್ತಾವು, ಸುಳ್ಳೇ ಹೇಳ್ತೀರಿ, ನೋಡೋ ಏನು ಮಾಡ್ತೀನಿ ನೋಡು, ಒಂದು ವರ್ಷದ ಟೈಮ್ದೊಳಗೆ ಏನು ಮಾಡ್ತಿ ಮಾಡಿ ತೋರಿಸಿ, ಇರ್ಲಿಕ್ಕ ಫೋನು ಕಸ್ಕೋತೀನಿ, ಎಲ್ಲ ಮಾಡೋದು ಬಿಡಿಸ್ತೇನೆ ಅಂದಿದ್ರು. ಅದು ಒಂದು ನನಗೆ ಯಜಮಾನ್ರಿಂದ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡೆ. ಅದನ್ನು ಒಂದು ವರ್ಷದೊಳಗೆ ಫಸ್ಟ್ ಪೇಮೆಂಟ್ ತೊಗೊಂಡು ಕೂಡ ನಾನು ಅವರಿಗೆ ತೋರಿಸಿದೆ. ಸೊ ಜಿದ್ದಿ ಭಾಳ ಅದು, ನಾನು ಆಗಲ್ಲ ಅಂತಂದ್ರೆ ಮಾಡ್ಬೇಕನ್ನೋದೊಂದು ಚಲನೂ ಕೂಡ ಭಾಳ ಐತಿ. ಅದನ್ನು ದೊಡ್ಡದಾಗ್ಲಿಕ್ಕಂದ್ರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾನು ಎಲ್ಲ ಥರದೊಂದನ್ನು ಮಾಡಿ ತೋರಿಸ್ಬೇಕನ್ನೋ ಒಂದು ಜಿದ್ದಿ ಇಟ್ಕೊಂಡಿರುವಂಥವಳು. ಇವಾಗ ಅದೆಲ್ಲ ಸ್ವಲ್ಪ ಯಾಕೋ ನನಗೆ ಸಾಧ್ಯ ಆಗಂಗಿಲ್ಲ ಅಂತ ಅನ್ಸಕತ್ತದ. ಬಟ್ ಲಿಮಿಟ್ ಮೀರಿ ಮಾಡಿ ತೋರಿಸ್ತೀನಿ. 2 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಹೊಂದೋದು, ಅದು ಒಂದೊಂದು ಸಬ್ಸ್ಕ್ರೈಬರ್ ಕೂಡ ಎಷ್ಟು ಕಷ್ಟಪಟ್ಟಿವಿ ಅಂತೇಳಿ ಯೂಟ್ಯೂಬ್ ಮಾಡಿದ್ರಿಗೆ ಅದು ಅರ್ಮ ಇರ್ತೈತಿ. ಈ ನಿರ್ಧಾರ ತೊಗೋತೀನಿ ಅಂತ ನನಗೂ ಅಂದ್ಕೊಂಡಿರ್ಲಿಲ್ಲ, ನನ್ನ ಕನಸು ಮನಸ್ಸಿನಾಗೂ ಕೂಡ ನಾನು ಅಂದ್ಕೊಂಡಿರ್ಲಿಲ್ಲ. ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇರುವಂಥ ಫೋನು 2 GB ಇತ್ತು. ಒಂದು 10-12 ನಿಮಿಷದ ಒಳಗೆ ವಿಡಿಯೋ ಮಾಡೋಕ್ಕೂ ಅಂದ್ರೆ ಆಗ್ತಿತ್ತು. 10 ನಿಮಿಷದ ಮ್ಯಾಗ ವಿಡಿಯೋ ಮಾಡಿದ್ರೆ ಒಳ್ಳೆ ಎಡಿಟಿಂಗ್ ಮಾಡೋಕೆ ಸ್ಪೇಸ್ ತೊಗೊಂತಿರ್ಲಿಲ್ಲ. ಅವಾಗ ಒಳ್ಳೆ ಫೋನು ಇರಲಿಲ್ಲ, ಮತ್ತು ನನ್ನ ಹತ್ರ ನೆಟ್ ಬ್ಯಾಲೆನ್ಸ್ ಇರ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಮನೆ ಫೋನ್ ಇಟ್ಟೋದಾಗ ಸೆಕೆಂಡ್ ಲಾಕ್ಡೌನ್ದೊಳಗೆ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ನಾನು, ಯಜಮಾನ್ರು ಫೋನ್ ಮನೆಗೆ ಇಟ್ಟಾಗ ಅವ್ರು ವೈಫೈ ಕನೆಕ್ಟ್ ಮಾಡ್ತಿದ್ದೆ ವಿಡಿಯೋ ಅಪ್ಲೋಡ್ ಮಾಡೋಕೆ. ಮತ್ತು ನನ್ನ ಫೋನ್ದಾಗ ಬ್ಯಾಲೆನ್ಸ್ ಬರೀ 25-30 ರೂಪಾಯಿ ಆಗ್ತಿದ್ರು ಯಜಮಾನ್ರು. ಸುಮಾರು ತಿಂಗಳುಗಳನ್ನ ಅದನ್ನ ಯೂಸ್ ಮಾಡ್ತಿದ್ದೆ. ಯಾರಿಗಾದರೂ ಅವಾಗ ಈಗ ತಿಂಗಳ ತಿಂಗಳ ಈಗ ಫೋನ್ದಾಗ ಮಾತಾಡಲಿ ಬಿಡಲಿ ಹಂಗೆ ಖಾಲಿ ಆಗುತ್ತೆ ನೋಡ್ರಿ, ಆ ಥರ ಖಾಲಿ ಹಾಕಿದ್ದಿಲ್ಲ ಅವಾಗ. ಅವಾಗ ಏನೈತಿ, 2-3 ತಿಂಗಳ ನಾವು ಯೂಸ್ ಮಾಡ್ಲಿಕ್ಕೆ ಬರೀ ಮಿಸ್ ಕಾಲ್ ಕೊಟ್ಟರೆ 4-5 ತಿಂಗಳಾದರೂ ಕೂಡ ಒಂದೊಂದ್ಸರಿ ನಾನು ಅದನ್ನು ಯೂಸ್ ಮಾಡಿದ್ದು ಕೂಡ ಐತಿ. ಹಾಗೆಲ್ಲ ಇದ್ದಂಥ ಟೈಮ್ದೊಳಗೆ ನಾನು ಚಾನಲನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ.
ತುಂಬಾ ಕಷ್ಟ ಇತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ. ಜಾಸ್ತಿ ಎಡಿಟಿಂಗ್ ಕೊಡಕ್ ಬರ್ತಿದ್ದಿಲ್ಲ, ವಾಯ್ಸ್ ಅವ್ರು ಕೂಡ ಗೊತ್ತಾಗ್ತಿದ್ದಿಲ್ಲ, ವಿಡಿಯೋ ಮಾಡಕ್ ಟ್ರೈಪರ್ ಇರ್ತಿರ್ಲಿಲ್ಲ. ನನ್ನ ಮಗಳು ಬಹಳ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ರು, ಎರಡು ಮಕ್ಕಳನ್ನ ಕಟ್ಕೊಂಡು ಎಷ್ಟು ಕಷ್ಟದಿಂದ ನಾನು ವಿಡಿಯೋನ ಮಾಡಿ ಇಲ್ಲಿವರೆಗೂ ಚಾನಲ್ ತಗೊಂಬಂದಿನಿ. ಇವಾಗ ಯಾಕೋ ನನಗ ಸ್ವಲ್ಪ ಏನ್ ಮಾಡಿದ್ರಿ, ಏನೇ ತಪ್ಪ ಜೀವನದಾಗ, ಎಲ್ಲ ಲೈಫ್ ಇಸ್ ಬಿಗ್ ಜೀರೋ ಅಂತ ಅನ್ಸಕತ್ ಬಿಟ್ಟದ. ಟೇಕ್ ಎ ಟೈಮ್ ಅಂತೇಳಿ ಸ್ವಲ್ಪ ನಾನು ಎಲ್ಲೋ ನನಗ್ ನಾನು ಟೈಮ್ ಕೊಟ್ಕೊಳಲ್ಲ. ಅದು ನನ್ನ ಒಂದೊಂದು ಸಣ್ಣ ಮನಸ್ಸಿನೊಳಗ ಅಳುಕು ಕಾಡಕತ್ತದ ನನಗೆ ಇವಾಗ. ಎಷ್ಟು ಬರ್ದಾರಿದ್ರು ಅಷ್ಟೇ ಐತಿ, ನಾವೇನೇನು ಅವಾಗಿನಂಗ ಅವಾಗಿನ ಮಂದಿ ಹಂಗ ನೂರಷ್ಟು ಬದುಕು ಬಾಳದೂ ಅಷ್ಟೇ ಐತಿ. ಜಾಸ್ತಿ ಸ್ಟ್ರೆಸ್ ಆಗತ್ತೈತಿ ನನಗೆ, ದಿನವಿಡೀ ಮನೇನ ಕೆಲಸ ಇರ್ತೈತಿ, ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ಕೋಬೇಕು, ಮಕ್ಕಳದನ್ನು ಕೆಲಸ ನೋಡ್ಕೋಬೇಕು, ಮತ್ತು ಯಾರಾದರೂ ಬರೋರು ಹೋಗೋರು ನಮ್ಮ ಮನೆಗೆ ಇರ್ತಾರ, ಕೆಲವೊಂದಿಷ್ಟು ಜನರನ್ನ ವಿಡಿಯೋದಾಗ ತೊಗೊಂತೀನಿ, ಕೆಲವೊಂದಿಷ್ಟು ಜನರನ್ನ ವಿಡಿಯೋದಾಗ ತೊಗೊಳಂಗಿಲ್ಲ, ಅವ್ರಿಗೂ ಪ್ರೈವೇಸಿ ಇರ್ತೈತಿ, ಅವ್ರಿಗೂ ಒಂದು ನಾನು ರೆಸ್ಪೆಕ್ಟ್ ಕೊಡಬೇಕಾಗ್ತದೆ. ಸೊ ಅದನ್ನೆಲ್ಲ ಬದಿಗಿಟ್ಕೊಂಡು ಇದ್ರ ಯೂಟ್ಯೂಬ್ ಕೆಲಸ ಅಂದ್ರೆ ಎಷ್ಟಿರುತ್ತೆ, ಅದು ಮೆಂಟಲ್ ಎಷ್ಟು ಪ್ರೆಷರ್ ಇರ್ತದೆ ಅಂತೇಳಿ ಯೂಟ್ಯೂಬ್ ಮಾಡಿದವ್ರಿಗೆ ಭಾಳ ಜನರಿಗೆ ಗೊತ್ತಿರ್ತೈತಿ. ಬಟ್ ಅಂದ್ಕೊಂಡಿರ್ಲಿಲ್ಲ ರೀ ನಾನು ನನ್ನ ಯೂಟ್ಯೂಬ್ ಜರ್ನಿ ನಾನು ನಾನಾಗಿನೇ ನಾನು ಬಿಡಂಗಿಲ್ಲ ಅಂತ ದೃಢ ನಿರ್ಧಾರ ಭಾಳ ಇತ್ತು. ಬಟ್ ಇವಾಗ ಸ್ವಲ್ಪ ಟೈಮ್ ತಗೋತೀನಿ, ನನಗೋಸ್ಕರ ನಾನು ಟೈಮ್ ಕೊಟ್ಕೋಬೇಕಂತ ಅನ್ಕೊಂಡಕತ್ತೀನಿ. ನಾಳೆಯಿಂದ ನಿಮ್ಗೆ ನೀವು ನನ್ನನ್ನು ನೋಡೋಕ್ಕಾಗಂಗಿಲ್ಲ. ಬಟ್ ಬೇಜಾರು ಭಾಳ ಆಗ್ತದೆ ನಾನು ಎಂಥ ಪರಿಸ್ಥಿತಿಗಳಿಗೂ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಅವಾಗನೇ ನಿರ್ಧಾರ ತಗೊಳ್ಳಿಲ್ಲ. ದಿನಕ್ಕೆ 5 ವ್ಯೂಸ್, 6 ವ್ಯೂಸ್, 6 ಮಂದಿ, 7 ಮಂದಿ, 8 ಮಂದಿ, ಒಂದು 10 ರಿಂದ 1 20 ವ್ಯೂಸ್ ಬಂದವು ಅಂತಂದ್ರೆ ನನಗೆ ಅಷ್ಟು ಹೆಮ್ಮೆ, ಅಷ್ಟು ಖುಷಿ ಆಗಿತ್ತು. ವಾರ ವಿಡಿಯೋ ಕೂಡಿದ್ರೂ ಒಂದು 5 ಜನ 6 ಜನ ಸಬ್ಸ್ಕ್ರೈಬರ್ ಬಂದ್ರು ಅಂದ್ರೆ ಅಯ್ಯೋ ಇಷ್ಟು ಜನ ಸಬ್ಸ್ಕ್ರೈಬರ್ ಬಂದ್ರಲ್ಲಪ್ಪ ಅನ್ನೋದೊಂದು ಖುಷಿ ಆಗಿತ್ತು. ಇವಾಗ ಇಷ್ಟೆಲ್ಲ ಆಗಕತ್ತದ, ಇಷ್ಟೆಲ್ಲ ಅಚೀವ್ಮೆಂಟ್ ನಡೆಸ್ತೀನಿ, ಇಂಥ ಟೈಮ್ದೊಳಗೆ ಇದನ್ನ ನಾನು ಸ್ಕಿಪ್ ಮಾಡತ್ತಿನಲ್ಲಪ್ಪ ಅನ್ನೋದೊಂದು ಬೇಜಾರು ಜೊತೆಗೆ ಇಲ್ಲ, ನನಗೂ ನನ್ನ ಒಂದು ಹೆಲ್ತ್ ಆಗಿರ್ಬೋದ, ನನ್ನ ಮೆಂಟಾಲಿಟಿ ಆಗಿರ್ಬೋದ, ಫಿಸಿಕಲಿ ಮೆಂಟಲಿ ಒಂದು ಸ್ವಲ್ಪ ಯಾಕೋ ಜಾಸ್ತಿ ಸ್ಟ್ರೆಸ್ ಬೀಳಾಕತ್ತದ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ನಾನು ಒಂದು ಸ್ವಲ್ಪ ದಿನ ನನ್ನದು ಗೊತ್ತಿಲ್ಲ, ಒಂದು ಸ್ವಲ್ಪ ತಿಂಗಳು ಅನ್ನೋದು ಗೊತ್ತಿಲ್ಲ, ಏನು ವರ್ಷನೇ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ, ಏನು ಮಾಡ್ತೀನಿ ಮುಂದೆ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಸ್ವಲ್ಪ ಟೈಮ್ ತಗೋತೀನಿ, ನನಗೆ ಭಾಳ ಸದ್ಯಕ್ಕೆ ಅದ್ರದ್ದು ಅವಶ್ಯಕತೆ ಐತಿ. ಯಾಕೋ ಸ್ವಲ್ಪ ಮೆಂಟಲಿ ನಾನು ಅಪ್ಸೆಟ್ ಆಗಕತ್ತೀನಿ, ಎಷ್ಟೋ ಆರಾಮಿಲ್ಲದ ಟೈಮ್ದಾಗ ಮನೆ ಚಿಕನ್ಗೂನೇ ಅದ ನನಗೆ ಕಮೆಂಟಿಗೆ ರಿಪ್ಲೈ ಕೊಡೋಕೆ ಬಳ್ಳುಗಳು ನನಗೂ ಆಗಲಾಗಿದ್ದು, ಅಂಥದ್ರೊಳಗು ನಾನು ಬಿಟ್ಟಿಲ್ಲ, ಚಲೋ ಇಟ್ಕೊಂಡೇಕಿ. ನಾನು ಏನು ಇದೆ ನನಗೆ ದೊಡ್ಡ ಇದು ಅಂತ ಅನಿಸ್ಲಿಲ್ಲ, ನನಗೆ ನನ್ನದು ಹೆಲ್ತ್ ಬಗ್ಗೆನೂ ಕೂಡ ನಾನು ಅಂಥ ಟೈಮ್ದಾಗ ಏನು ಪರವಾಗಿಲ್ಲ ಮಾಡ್ಬೋದು ಏನು ದೊಡ್ಡಾಗದ ಅಂತೇಳಿ ನಾನು ಅದನ್ನೇನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಮಾಡಲಿಲ್ಲ. ಸೊ ಇವಾಗ ಯಾಕೋ ಆಗಲ್ಲಾಗೈತಿ, ಸಾಧ್ಯನೇ ಇಲ್ಲ ಅನ್ನೋ ಒಂದು ಯಾಕೋ ಮನಸ್ಥಿತಿ ಬರಕತ್ಬಿಟ್ಟೈತಿ ಬೆಳಿಗ್ಗೆಯಿಂದ. ಹಾಗೆ ನಮ್ಮ ಒಬ್ಬರು ನಮ್ಮ ಸಿಸ್ಟರ್ ಅಂತ ಹೇಳ್ತೀನಿ ಐಶ್ವರ್ಯ ಅಂತೇಳಿ, ಯಾಕೋ ಸ್ವಲ್ಪ ಬೇಜಾರಾಗಿತ್ತು, ಅವರು ಕೂಡ ಫೋನ್ ಮಾಡಿದ್ರು ಆ ಟೈಮ್ದಾಗ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿತ್ತು, ಬಿಡಕ್ಕೆ ಹೋಗ್ಬೇಡಕ್ಕ ಪರವಾಗಿಲ್ಲ ನೀನು ಎಷ್ಟೆಷ್ಟು ಕಷ್ಟಪಟ್ಟು ಬಂದಿದ್ದಿ ಚಲೋ ನಡೆದೈತಿ ಮಾಡ್ಕೋ ಅಂತೇಳಿ ಭಾಳ ಸಜೆಷನ್ ಕೊಟ್ಟರು, ಒಳ್ಳೆ ರೀತಿಯಿಂದ ಮಾತಾಡಿದರು. ಬಟ್ ಇಲ್ಲ ಸಾಧ್ಯ, ಸದ್ಯಕ್ಕೆ ನನಗೆ ಅದು ಆಗಲ್ಲಾಗೈತಿ. ಮತ್ತು ಸದ್ಯಕ್ಕಿನ್ನ ಒಂದು 5-6 ದಿನ ಆಗೋಷ್ಟು ಕೂಡ ಸದ್ಯಕ್ಕೆ ಗ್ಯಾಲ್ರಿದೊಳಗೆ ವಿಡಿಯೋ ಅದಾವ. ಸೊ ಬೇಡ ಸ್ವಲ್ಪ ದಿನ ಹೋಗಲ್ಲಕ್ಕ, ಇವತ್ತಿಂದ ಮಗಳು ಸಾಲಿ ಸುಟ್ಟಿ ಕೊಟ್ಟೈತ್ರಿ, ಇವತ್ತು ಬುಧವಾರ ಸ್ನೇಹ. ಇವತ್ತು ಎಷ್ಟನೇ ತಾರೀಕು? ಎಂಟು. ಬುಧವಾರ ದಿನ ಇವತ್ತು ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಮೂಡನೆ ಬರೋಬರಿ ಇಲ್ರಿ ನನಗೆ. ನಾ ಯೂಟ್ಯೂಬ್ ಮಾಡಿದ್ದು ನೀವು ಫಸ್ಟ್ ನಂದು ವಿಡಿಯೋ ನೋಡ್ಬೋದು ನೀವು ಯಾರಾದ್ರೂ, ಆವಾಗನೇ ಹೇಳ್ಕೊಂಡಿದ್ದೆ ನಾನು ಯಾಕೋ ನನಗೆ ಒಂಟಿತನ ಕಾಡಕತ್ತೈತಿ, ಆ ಒಂಟಿತನವನ್ನ ನೀಗಿಸ್ಕೊಳಕ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳತ್ತೀನಿ. ಇದ್ರ ನಾ ಟೈಮ್ ಕೊಟ್ಟನಪ್ಪ ಅಂತಂದ್ರೆ ನಾನು ಸ್ವಲ್ಪ ಆರಾಮಾಗಿರ್ಬೋದು ಅಂತೇಳಿ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದೆ ನಾನು ಅವಾಗ. ಏನೇನೋ ಬಾಳ್ರಿ, ಕೆಲವೊಂದಿಷ್ಟು ನಾವು ಹೇಳಬೇಕು ಅಂತ ಅನ್ಕೊಂಡ್ರು
ಇಲ್ಲ ಬೇಡ ಅಂತಕ್ಕೆ ಅನ್ಕೊಂಡ್ಬಿಡ್ತೀವಿ. ಅಂತ ಟೈಮ್ದಾಗ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಏನೋ ಒಂದು ಸಮಾಧಾನಕ್ಕೋಸ್ಕರ, ನೆಮ್ಮದಿಗೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಅದು ಇವತ್ತೀಗ ನನ್ನ ಫೈನಾನ್ಸಲ್ಲಿ ನನಗೆ ಭಾಳ ಕೊಟ್ಟೈತ್ರಿ ಯೂಟ್ಯೂಬ್ದೊಳಗೆ. ನಾನು ರೊಕ್ಕ ಜಾಸ್ತಿ ತೊಗೊಂಡಿನೋ ಕಡಿಮೆ ತೊಗೊಂಡಿನೋ ಎಷ್ಟಾದರೂ ತೊಗೊಳಲ್ಲಕ್ಕ ಅದು ನನ್ನ ಪ್ರಯತ್ನಕ್ಕೆ ನನ್ನ ಫಲ ಕೊಟ್ಟೈತಿ. ಅದಕ್ಕೆ ಮೀರಿದಂಥದ್ದು ಅಂದ್ರೆ ನೀವು ರೀ. ನನಗೆ ನಿಮ್ಮ ಒಂದು 4 ಕಮೆಂಟು, ನಿಮ್ಮ ಲೈಕು, ನನ್ನನ್ನು ನೀವು ದಿನ ನೋಡ್ತೀರಿ, ನನ್ನ ಲೈಫ್ ಸ್ಟೈಲನ್ನು ನೋಡ್ತೀರಿ. ಆದ್ರೆ ನೀವು ಯಾರಂತೆ ನನಗೆ ಗೊತ್ತಿರಂಗಿಲ್ಲ. ಅಂಥದ್ರೊಳಗೂ ಕೆಲವೊಂದಿಷ್ಟು ಜನ ನನ್ನನ್ನು ಅಷ್ಟೊಂದು ಆತ್ಮೀಯತೆಯಿಂದ ಕಾಣ್ತೀರಿ, ಹೆಂಗೆ ಇವರನ್ನು ಸಂಪರ್ಕ ಮಾಡ್ಬೇಕಂತೇಳಿ ತುಂಬ ಗೊಂದಲೆಯಿಂದ ಇಟ್ಕೊಂಡು ಹೆಂಗೋ ಸರ್ಕಸ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನನ್ನ ಜೊತೆ ಮಾತಾಡ್ತೀರಿ, ಒಳ್ಳೊಳ್ಳೆ ಮಾತು ಹೇಳ್ತೀರಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಅದಕ್ಕೆ ಮೀರಿದಂಥ ನನಗೊಂದು ಒಳ್ಳೊಳ್ಳೆ ಜನರ ಸಿಕ್ಕಿರಿ. ನಿಮ್ಮಿಂದ ನನಗೆ ಭಾಳ ಒಳ್ಳೇದಾಗೈತಿ. ಅದನ್ನು ಯಾವ ಥರ ನಾನು ಹೇಳ್ಕೋಬೇಕನ್ನೋದು ಕೂಡ ನನಗೆ ಗೊತ್ತಾಗಲ್ಲಾಗೈತಿ. ಅಷ್ಟೊಂದೆಲ್ಲಾನು ಕೂಡ ಒಳ್ಳೇದಾಗೈತಿ, ಇಲ್ಲ ಅನ್ನಂಗಿಲ್ಲ. ಅಂದ್ರೂ ಯಾಕೆ ಬಿಡಾಕತ್ರಿ, ಏನು ರೀಸನ್ ಅಂತಂದ್ರು ಕೂಡ ನಾನು ಹೇಳ್ಕೊಳಕ ಆಗಲ್ಲಾಗೈತಿ ನನಗೆ. ನನಗೆ ಯೂಟ್ಯೂಬ್ ಮಾಡತ್ತೆಗೂ ಕೂಡ ನಮ್ಮ ಮನೆಯವರು ಫ್ಯಾಮಿಲಿಯರ್ ಆಗಲಕ್ಕ ಮಾಡು ನೀನು ಈ ಥರ ಯೂಟ್ಯೂಬ್ ಐತಿ ಈ ಥರ ಎಲ್ಲ ಮಾಡ್ಬೇಕಂತ ಕೇಸೂ ನನಗೆ ಮಾಡಂತೂ ಯಾರು ಹೇಳಿಲ್ಲ. ನನಗೆ ನಾನಾಗಿ ನಾನು ತಿಳಿದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ನನಗೆ ಯಾರೂ ಕೂಡ ಬೇಡ ನೀ ಯಾಕೆ ಮಾಡಾಕತ್ತಿದ್ದಿ ಮಾಡದ್ ಬಿಡು ಅಂತ ಕೇಸಿನ ನನಗೆ ಯಾರು ಹೇಳಿಲ್ಲ. ನನ್ನ ಮನ್ಸಿಗೆ ತಿಳಿದ್ರೆ ನನಗೆ ಯಾಕೋ ನನ್ನ ಬಗ್ಗೆ ನಾನು ಒಂದು ಸ್ವಲ್ಪ ಕೊಟ್ಕೋಬೇಕು ಟೈಮ್, ನನಗೂ ನಾನು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ನಾನಾಗಿನೇ ಇದನ್ನ ಇನ್ಮೇಲಿಂತ ನಾನು ವಿಡಿಯೋ ಮಾಡೋದನ್ನ ಬಿಡಾಕತ್ತೀನ್ರಿ. ಮತ್ತು ಬೇರೆ ಯಾವುದೇ ರೀತಿ ಆದಂತನು ಕೂಡ ನೀವು ಮತ್ತೆ ಕಮೆಂಟ್ನೊಳಗೆ ಏನೋ ಕೇಳೋದಕ್ಕೆ ಹೋಗಕ್ಕೆ ಹೋಗಬೇಡ್ರಿ. ಆಯಿತು ಅಂದರೆ ನನ್ನ ಕಮೆಂಟ್ ಸೆಕ್ಷನನ್ನು ಆಫೇ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ನೋಡ್ತೀನಿ ಆ ಟೈಮ್ದ ಮೆಂಟಾಲಿಟಿ ಯಾವ ಥರ ಇರುತ್ತೆ ಏನಂತೇಳಿ. ನಾನಾಗಿನೇ ನಾನು ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಭಾಳ ಆಗಕ್ಕತ್ತವ. ಸೊ ಆ ಕಾರಣಕ್ಕಾಗಿ ನಾನು ಈ ಒಂದು ಯೂಟ್ಯೂಬನ್ನು ಬಂದ್ ಮಾಡಕತ್ತೀನಿ. ಒಂದು ದಿನ ವಿಡಿಯೋ ಮಾಡೋದು ಬಿಟ್ಟನಪ್ಪ ಅಂದ್ರೆ ಏನೋ ಒಂದು ಕಳ್ಕೊಂಡಂಗೆ ಅನಿಸ್ಬಿಡ್ತೈತಿ. ಈ ಯೂಟ್ಯೂಬ್ ಮಾಡಿ ಸುಮಾರು 3 ವರ್ಷ ಆಗಕ್ಕೆ ಬಂತು, ಈ ಮನೆಗೆ ಬಂದು 2 ವರ್ಷ ಆಗಕ್ಕೆ ಬಂತು, ಹಳೆ ಮನೆಗಿದ್ದ ಒಂದು 6 ತಿಂಗಳ, ಒಂದು 2.5 ವರ್ಷ ಆಯಿತು. ನಾನು ಆಲ್ರೆಡಿ ನಮ್ಮ ಟಿವಿನೂ ಕೂಡ ನಾನು ರಿಚಾರ್ಜ್ ಮಾಡಿಸಿರ್ಲಿಲ್ಲ. ಇದ್ರೊಳಗೆ ಟೈಮ್ ಭಾಳ ಹೋಗ್ಬಿಡ್ತಿತ್ತು ನನಗೆ. ಸೊ ಹಾಗಾಗಿ ನನ್ನ ಟಿವಿ ಕಡೆನೂ ಲಕ್ಷಕ್ಕಿದ್ದಿಲ್ಲ. ಮೊದಲ ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆಕ ಒಂದು ದಿನ ಅಲ್ಲಿ ಕುಂದಿದ್ರೋಗ ಸನಸ್ ಬಂದ ಅಂತ ಇಕ್ಕಿಗೂ ಯಾಕೋ ನಿನ್ನೆಯಿಂದ ಸ್ವಲ್ಪ ಊರಿ ಬರಕತ್ತವ್ರಿ ಸ್ನೇಹಾಗ. ವಾತಾವರಣ ಅಂತ್ರ ಬಹಳ ಕೆಟ್ಟ ಐತಿ, ಮೋಡ ಕುಸಿದ ವಾತಾವರಣ, ನೈಟ್ ಎಲ್ಲಾ ಮಳಿ, ಕೆಳಗಡೆ ಎಲ್ಲಾ ಸುರಕತ್ ಬಿಡ್ತು. ಸೊ ಹಾಗಾಗಿ ಎಲ್ಲಾ ಮ್ಯಾಕ್ ಬಂದು ಮಕ್ಕೊಂಡ್ವಿ, ಮತ್ತೆ ಆ ಕಡೆ ಸ್ವಲ್ಪ ಹೆಚ್ಚಂದ್ರು ನಾವು ಮುಕ್ಕೊಂಡ್ವಿ. ನಿನ್ನೆ ಯಾಕೋ ಸ್ವಲ್ಪ ಬೆಳಗನ ನಿದ್ದಿನೂ ಆಗಿದ್ವಿ, ಹಂಗಾಗಿ ಇಕ್ಕಿಗೂ ಸ್ವಲ್ಪ ಊರಿಗೂ ಬಂದಾವು, ವಾತಾವರಣ ಕೂಡ ಚೇಂಜ್ ಆಗಿತ್ತು. ಓ ಸಡಸ್ಬೋದು ಅಂತ ನಿಂದ್ರೋಗ ವಾಸ್ತಾನ. ಸೊ ನನ್ನ ಮಕ್ಕಳು ನಾನು ಮನ್ಯಾಗ ಯಜಮಾನಿ ಇದ್ರು ಅವ್ರ ಇದ್ರೊಳಗ ಅಷ್ಟೊಂದೇನ ಆಗ್ತಿರ್ಲಿಲ್ಲ. ಹೋಗ ಸ್ನೇಹ, ಹೋಗು ಹೋಗು ಇಲ್ಲಿಂದ್ರ ಹೋಗು. ಸ್ವಲ್ಪ ಈಗ ಅವ್ರಿ ಕಮ್ಮಿ ಅಂತ ಅನ್ಸ್ಯಾವ್ರಿ, 2 ದಿನ ಬಹಳ ಇದು ಆಗತ್ತಿಗನು ಸ್ಟ್ರೆಸ್ ಅಂತ ಗೊತ್ತದೆ. ಯಾಕೋ ಚಂದನ ಬಡ್ದಾಡ್ಬೇಕು ನೈಟ್, ಭಾಳ ಎಡಿಟಿಂಗ್ ಕೆಲಸ ಮತ್ತು ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಕೊಟ್ಕೊಳೋದಿರ್ತೈತಿ. ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ನಾನೇ ಮಾಡ್ಕೋಬೇಕು. ಮನೆ ಜವಾಬ್ದಾರಿ ಕೂಡ ಸ್ವಲ್ಪ ಯಾಕೋ ಹೆಚ್ಚಾಗಕ್ಕತ್ತವ. ಸ್ವಲ್ಪ ಟೇಲರಿಂಗನ್ನು ಕೂಡ ಮಾಡಕತ್ತೀನಿ, ಜಂಪರ್ಗಳು ಬಂದಿದ್ದು ಅವನು ಕೂಡ ಬರ್ಕೊಂಡು ಅಂತೀನಿ. ದೀಪಾವಳಿದೆಲ್ಲ ಈ ಕಡೆ ಎಲ್ಲ ಜಾಸ್ತಿ ಚಕ್ಕಲಿ ಚೋಡ ಇವೆಲ್ಲ ಮಾಡ್ತಿರ್ತಾರೆ, ಅದು ಎಲ್ಲನೂ ಕೂಡ ನಾನು ಮಾಡ್ಕೋಬೇಕು. ಯಾಕೋ ಮೆಂಟಲಿ ಜಾಸ್ತಿ ಡಿಪ್ರೆಷನ್ಗೆ ಹೋದಂಗೆ ಅನ್ಸಕ್ಕತ್ಬಿಟ್ಟೈತಿ. ಸುಮಾರು ವರ್ಷನೇ ಆಗಿತ್ತು ಈ ಥರ ನನಗೆ ಮೆಂಟಲಿ ಆಗಿರಲಿಲ್ಲ. ಆ ಟೈಮ್ದೊಳಗೆ ಏನು ಮಾಡ್ಬೇಕಂತ ಏನೂ ಗೊತ್ತಾಗಂಗಿಲ್ಲ. ಯಾಕೋ ಒಂಥರ ಮನ್ಸಿಗೆ ಕಿರಿಕಿರಿ, ಏನೋ ಒಂದು ಬ್ಯಾಡ್ ಟೈಮ್ ಅಂತ ನೋಡ್ರಿ, ಆ ಥರ ಅನ್ಸಕತ್ತೈತಿ ನನಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆ ಕಾರಣಕ್ಕೆ ನಾನು ಇದ್ರಾಗ ನನ್ನನ್ನು ತೊಡಗಿಸ್ಕೊಂಡೆಪ್ಪ ಅಂದ್ರೆ ನಾನು ಸ್ವಲ್ಪ ಮೆಂಟಲಿ ಆರಾಮಾಗಿರ್ಬೋದು, ಏನು ವಿಚಾರಗಳು ಬರೋಂಗಿಲ್ಲ ಅಂತ ಹೇಳಿ ಫಸ್ಟ್ ವಿಡಿಯೋದಾಗ ಹೇಳ್ಕೊಂಡು ನಾನು. ಬಟ್ ಈಗೂ ಅದೇ ಕಾರಣಕ್ಕೇ ಸ್ಟಾರ್ಟ್ ಮಾಡಿಕೊಂಡೆ. ಡಿಪ್ರೆಷನ್ಗೆ ಹೋಗಕತ್ತೀನಿ, ಇದರಿಂದ ಹೊರಗೆ ಬರಬೇಕನ್ನೋ ಕಾರಣದಿಂದನೇ ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡೆ. ಈಗ ಅದೇ ಡಿಪ್ರೆಷನಿಗೆ ಬರಕತ್ತೀನಿ ಅಂತೇಳಿ ಯೂಟ್ಯೂಬ್ ಚಾನಲನ್ನು ಬಂದ್ ಮಾಡುವಂಥ ಒಂದು ಹಂತ ಬಂದೈತಿ. ನಾನು ಎಲ್ಲರಿಗೂ ಹೇಳ್ತಿದ್ದೆ, ನನ್ನ ಸರ್ಕಲ್ದೊಳಗೆ ಯಾರಿಲ್ಲ ನನ್ನನ್ನು ಮೋಟಿವೇಟ್ ಆಗಿ ತೊಗೊಂಡು ನನ್ನ ಸ್ವಲ್ಪ ಅವ್ರಿಗೆ ಏನೂ ಗೊತ್ತಾಗದೇ ಇದ್ರೂ ಕೂಡ ಯೂಟ್ಯೂಬ್ ಚಾನಲನ್ನು
ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ನಾನು ಯಾರಿಗೆಲ್ಲ ಸಜೆಷನ್ ಕೊಟ್ಟಿದ್ ನೋಡ್ರಿ ನನ್ನ ಸರ್ಕಲ್ ದೊಳಗ, ಅವ್ರು ಒಂದ್ 4 ದಿನ ವಿಡಿಯೋ ಹಾಕ್ಲಿಕ್ಕಂದ್ರೆ ನಾನು ಅವ್ರಿಗೆ ಬೈತೀನಿ, ಮಾಡಿರಿ ಇದ್ರ ಒಂದ್ ಪೇಮೆಂಟ್ ತಗೊಂಡವರ್ಗನಾದ್ರೂ ಕೂಡ ನೀವು ಇದ್ರಾಗ ಕಷ್ಟಪಡ್ರಿ, ಎಷ್ಟು ಬರುತ್ತೋ ಬರ್ಲಿ, 1 ರೂಪಾಯಿ ಬರ್ಲಕ್ಕ 10 ರೂಪಾಯಿ ಬರ್ಲಕ್ಕ ದಿನಕ್ಕ ಮಾಡ್ರಿ, ಒಂದ್ ಪೇಮೆಂಟ್ ತಗೋರಿ, ನೀವು ಮಾಡೋದಕ್ಕೊಂದು ಸಾರ್ಥಕ ಆಗ್ತದ ಅಂತ ಹೇಳಿ ಅಂದ್ರ ರೊಕ್ಕದ್ದೇ ಇಂಪಾರ್ಟೆಂಟ್ ಇರಂಗಿಲ್ಲ, ಅವ್ರಿಗೆ ರೊಕ್ಕದ ಗರಜ್ ಇರಲ್ಲ ಅಂದ್ರೆ ವಿಡಿಯೋ ಮಾಡಿರ್ತಾರ, ಬಟ್ ಮನೆ ಕುತ್ಕೊಂಡು ಮಾಡ್ಬೋದಲ್ಲ ಅನ್ನೋದೊಂದು ಇಂಪಾರ್ಟೆಂಟ್ ಇರ್ತೈತಲ್ಲ, ಸೊ ಆ ಕಾರಣಕ್ಕಾಗಿ ಈ ಥರ ಎಲ್ಲ ಹೇಳ್ತಿದ್ದೆ. ಬಟ್ ಇವತ್ತು ನಾನೇ ಬಿಡಾಕತ್ತೀನಿ ನೋಡ್ರಿ, ಇಷ್ಟು ದಿನ ನೀವು ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿರಿ, ನನಗೆ ಭಾಳ ಸಪೋರ್ಟ್ ಕೊಟ್ಟಿರಿ, ಇದ್ರೊಳಗೆ ಅಣ್ಣತಮ್ಮರು ಇಲ್ಲ ಅನ್ನೋ ಕೊರಗುನು ಕೂಡ ನೆಗ್ಸಿರಿ, ಎಷ್ಟೋ ಜನರ ಅಕ್ಕ ತಂಗಿಯರು ಸಿಕ್ಕಿರಿ, ತಾಯಂದರು ಸಿಕ್ಕಿರಿ, ನಿಮ್ಮ ಮನೆ ಮಗು ಥರ ನಾನು ನೋಡ್ತೀರಿ, ನನಗೆ ಹೆಲ್ಪ್ ನನಗೆ ಇವತ್ತಂತೂ ತನ್ನ ಉಣ್ಣಕತ್ತೀನಪ್ಪ ಅನ್ನೋದಕ್ಕೆ ನಮ್ಮ ಕುವೆ ಸಿಸ್ಟರೇ ಕಾರಣ, ಅವರು ಯಾವತ್ತಿಗೂ ನಾನು ನೆನೆಸ್ಬೇಕು, ಅವ್ರ ಹೆಸರು ಹೇಳಿ ನಮ್ಮ ಮನೆ ದೀಪ ಹಚ್ತೀನಿ, ನಾನು ನಾನು ಭಾಳ ಹೆಲ್ಪ್ ಮಾಡ್ಯಾರಿ, ನಾನು ನಾನು ಗೆಸ್ ಕೂಡ ಮಾಡೋಕ್ಕ ಆಗಿದ್ದಿಲ್ಲ ಅಷ್ಟೊಂದು ಅವರಿಂದ ನನಗೆ ಹೆಲ್ಪ್ ಆಗೈತಿ, ಅವ್ರ ಪುಣ್ಯ ನನಗೆ ಭಾಳ ಐತಿ, ಅವ್ರನ್ನ ಯಾವ ಥರ ತಿರುಸ್ತೀನಿ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರೂ ಕೂಡ ಒಬ್ರದ್ದೇ ಇಬ್ಬರದೇ ಹೆಸರು ಹೇಳ್ಕೊತ ಹೋದ್ರೆ ಭಾಳ ಟೈಮ್ ಆಗುತ್ತೆ, ವಿಡಿಯೋನು ಲೆಂತಿ ಆಗಿಬಿಡ್ತೈತಿ. ಈ ಕ್ಯಾಮ್ರಾ ಆನ್ ಮಾಡಿ ಮಾಡ್ತಿರುವಂಥ ವಿಡಿಯೋ ಇದೇ ಲಾಸ್ಟ್ ವಿಡಿಯೋ, ಬೇಜಾರು ಭಾಳ ಐತಿ, ಎಂತಿಂಥ ಕಷ್ಟಗಳನ್ನ ನಿಭಾಯಿಸ್ಕೊಂಡು ಏನೇನೆಲ್ಲ ಮಾತುಗಳು ಅನಿಸ್ಕೊಂಡು ಅಂಥ ಟೈಮ್ದಾಗೂ ಬಿಡ್ಬೇಕನ್ನೋ ವಿಚಾರ ಬಂದಿರಲಿಲ್ಲ, ಇವಾಗ ಬಿಡಕತ್ತೀನಿ ಅಂದ್ರೆ ಏನೋ ಒಂದು ಮನಸ್ಸಿಗೆ ನನಗೆ ನೋವಾಗಿರ್ತೈತಿ, ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಐತೆ ಅಂತೇಳಿನೇ ನಾನು ಬಿಡಕತ್ತೀನಿ, ಅದರ್ವೈಸ್ ಮತ್ತು ನಿಮ್ಗೆ ಹೇಳ್ಕೋಬಾರ್ದು ಅನ್ನೋದೇನೂ ಇಲ್ಲ, ಬಟ್ ನಾನು ಹೇಳಕತ್ತೀನಲ್ಲ ಯಾರೂ ಇದಕ್ಕೆ ಹೊಣೆಗಾರರು ಅಲ್ಲ, ಮಾಡ್ಬೇಕಂದಾಗೂ ಯಾರು ನನಗೆ ಮಾಡಂತ ಹೇಳ್ದಾರಲ್ಲ, ಬಿಡತ್ನಾಗೂ ಇದು ಯಾಕೆ ಮಾಡ್ತೀವಿ ಬಿಡು ಅಂತೇಳಿ ನಾನು ವಿಡಿಯೋನ ಮಾಡೋದು ನಿಲ್ಸಕತ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಎಲ್ಲರೂ ಕೂಡ ಖುಷಿ ಅದಾರ ನನ್ನ ಫ್ಯಾಮಿಲಿದೊಳಗೆ, ಎಲ್ಲರೂ ಹೆಲ್ಪ್ ಮಾಡ್ಯಾರೆ, ನೀವ ನೋಡ್ತೀರಿ ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲ್ಲಕ್ಕ, ಆದರೂ ಎಲ್ಲೋ ಒಂದು ಕಪ್ಪು ಚುಕ್ಕಿ ಥರ ಕೆಲವೊಬ್ರು ಇರ್ತಾರ, ಅವ್ರಿಗೆ ಖುಷಿ ಆಗುತ್ತೇನೋ ಗೊತ್ತಿಲ್ಲ, ಹಿತಶತ್ರುಗಳಿಗೆ ಖುಷಿ ಆಗಲ್ಲಕ್ಕ, ನಮ್ಮಿಂದ ನಮ್ಮ ಕಷ್ಟದಿಂದ ಅವ್ರಿಗೆ ಖುಷಿ ಪಡ್ತಾರ, ಅವ್ರಿಗೆ ಒಂದೇನೋ ಒಂದು ಆತ್ಮತೃಪ್ತಿ ಸಿಗುತ್ತಂದ್ರೆ ಅದು ಕೂಡ ಸಿಗಲ್ಲಕ್ಕ ಅವರಿಗೆ, ನಾವು ಇಷ್ಟ ನನಗೆ ಖುಷಿ ಪಟ್ಟಿನಿ, ಯೂಟ್ಯೂಬ್ ಮಾಡತ್ತೀನಿ, ಒಂದು ಅಚೀವ್ಮೆಂಟ್ ಮಾಡೀನಿ, ಒಂದು ಅವಾರ್ಡ್ ತಗೊಂಡಿನಿ, ಮನೆ ಕೂತಲ್ಲೇ ಈ ಮುಸ್ರಿ ತಿಕ್ಕವಂತ ಒಂದು ಕೈಗೆ ಒಂದು ಅವಾರ್ಡ್ ಸಿಗುತ್ತಪ್ಪ ಅಂತಂದ್ರೆ ಅದೊಂದು ಸಣ್ಣ ಪುಟ್ಟ ಸಾಧನೆ ಅಲ್ಲ, ಅದರಿಂದ ಎಲ್ಲರೂ ನಮ್ಮ ಮನೆ ಹಿಗ್ಗ್ಯಾರ, ಎಲ್ಲರೂ ಒಂದು ಹೆಮ್ಮೆಯಿಂದ ಒಂದು ಗರ್ವದಿಂದ ಹೇಳ್ತಾರ, ನಮ್ಮ ಮಾವರು ಕೂಡ ಅಷ್ಟೇ, ನಮ್ಮ ಸೊಸಿಗೇನ ಬಂದದಂತ ಅವಾರ್ಡ್ ಬಂದದಂತೇಳಿ ಅವ್ರಿಗೆ ಗೊತ್ತಿರುವಂಥ 4 ಜನರಿಗೆ ಅವ್ರು ಹೇಳಿಕೊಂಡು ಅವ್ರು ನನಗೆ ಕೇಳಿ ಎನ್ನೋ ಒಂದು ತೃಪ್ತಿ ಇತ್ತು, ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನನಗೆ, ಅಷ್ಟೇ ಇವತ್ತು ಬೇಜಾರಾಗಕತ್ತದ, ಏನು ಹೇಳ್ಕೋಬೇಕು ಜಾಸ್ತಿ ಗೊತ್ತಾಗಲಾಗೈತೆ ನನಗೆ. ಓಕೆ ರೀ, ಮತ್ತೆ ನಮ್ಮ ನಿಮ್ಮ ಅರಿಣ ಸಂಬಂಧ ಇತ್ತು ಅಪ್ಪ ಅಂತಂದ್ರೆ ನಾನು ಮತ್ತೆ ವಿಡಿಯೋ ಮಾಡ್ತೀನೋ ಇಲ್ಲೋ ಅದು ಗ್ಯಾರಂಟಿ ಇಲ್ಲ. ಥ್ಯಾಂಕ್ ಯು ರೀ, ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಕೊಟ್ಟು ನನಗೊಂದು ಬೆಂಬಲ ಕೊಟ್ಟಿರಿ, ನನಗೊಂದು ಸಾಥ್ ಕೊಟ್ಟಿರಿ, ನೀವು ಇದ್ದಿರಲೇ ನಾನು ಇಷ್ಟು ಮುಂದೆ ಬರೋಕ್ಕೆ ಅವಕಾಶ ಆಯ್ತು ನನಗೆ, ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಇರ್ಲಿಕ್ಕಪ್ಪ ಅಂದ್ರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ, ನನಗೆ ಇಲ್ಲಿವರೆಗೂ ಬರೋಕ್ಕೆ ಕಾರಣ ಆದಂಥ ನನ್ನ ತವ್ರ ಮನೆ ಸ್ಪೆಷಲಿ ನನ್ನೆಲ್ಲ ಅಕ್ಕ ತಂಗಿಯಂದಿರಿಗೆ ಎಲ್ಲಕ್ಕಿಂತ ಸ್ಪೆಷಲು ನಮ್ಮ ಅವ್ವಗ, ನಮ್ಮ ಗಂಡು ಮನೆ ಫ್ಯಾಮಿಲಿ ಎಲ್ಲರಿಗೂ ಕೂಡ, ಮತ್ತು ಹಾಗೆ ನಮ್ಮ ಯಜಮಾನರು ಅವರು ಕೂಡ ಇದಕ್ಕೆ ನನಗೆ ಒಂದೊಡ್ಡ ಸಪೋರ್ಟ್, ಯಾವ ಥರ ಅಂದ್ರೆ ನಿನಗೆಲ್ಲಾಗುತ್ತೆ ಬಿಡು ಮಾಡೋಕ್ಕಾಗಂಗಿಲ್ಲ, ಏನು ಮಾಡಿದ್ರೋ ಏನು ಮಾಡ್ತಿದ್ರೆ ಯಾರು ರೊಕ್ಕ ಕೊಡ್ತಾರೆ, ಹಿಂಗೆ ವಿಡಿಯೋ ಮಾಡಾಕ್ತಾಳೆ ಹಿಂಗೆ ರೊಕ್ಕ ಕೊಡ್ತಾರೆ, ಯಾರು ಹುಚ್ಚರ ಮುಂದೆ ಹೇಳಂಗೆ ಹೇಳ್ತಿದ್ದಿ ಏನು ಮಾಡ್ತಿ ಬಿಡು ಅಂತಿದ್ರು, ಅವರಿಂದನೂ ಕೂಡ ನಾನು ಸ್ಟ್ರಾಂಗ್ ಆಗಿಬಿಟ್ಟೆ, ನನ್ನ ಗಂಡ ಹಿಂಗೆ ಅನ್ನಕತ್ತಾರಲ್ಲ ಇದ್ರೊಳಗೆ ಒಂದು ಅಚೀವ್ಮೆಂಟ್ ಮಾಡಲೇಬೇಕು, ಇದ್ರೊಳಗೆ ಫಸ್ಟ್ ಪೇಮೆಂಟ್ ತೊಗೊಳ್ಳೇಬೇಕು, ಅವ್ರ ಕೈಯಾಗ ಕೊಡಲೇಬೇಕು ಅಂತೇಳಿ ಅದೇ ರೀತಿನೇ ನಾನು ಮಾಡಿದೆ. ಅವ್ರು ಅವತ್ತು ನನಗೆ ಮಗನ ಪೂರ್ತಿ ಸಪೋರ್ಟ್ ಕೊಟ್ಟಿದ್ರಂದ ಇವತ್ತು ನಾನು ಅಷ್ಟು ಜಿದ್ದಿ ಬೀಳ್ತಿದ್ದೆ ಎಲ್ಲೋ ಗೊತ್ತಿಲ್ಲ, ಅವ್ರು ನನಗೆ ಅವತ್ತು ಸಪೋರ್ಟ್ ಆ ಥರದಿಂದ ನನಗೆ ಸಿಗ್ತದೆ ಅಂದ್ರೆ ಮಾಡು ನಾನು ವಿಡಿಯೋದಾಗ ಬರ್ತೀನಿ, ಅವರು ಮಾತಾಡಿದ್ರು ಮಾಡಿದ್ರು ಖುಷಿ ಖುಷಿಯಿಂದ ನಾವಿಬ್ರು ಮಾತಾಡಿದ್ವಿ ಅಂದ್ರೆ ಇಷ್ಟು ನಾನು ಮುಂದುವರೆದಿದ್ದೆ ಇಲ್ಲೋ, ಬಟ್ ಅವತ್ತು ನಿನ್ನ ಕಡೆ ಏನಾಗಲ್ಲ ಅನ್ನೋ ಒಂದು ಮಾತನ್ನೇ ನಾನು ಅದನ್ನು ಸ್ಫೂರ್ತಿಯಾಗಿ ತಗೊಂಡೆ, ಜಿದ್ದಿಗೆ ಬಿದ್ದೆ, ಅದನ್ನು ಮಾಡಿ ನಿಲ್ಸಿದ್ನ್ಯಾ,
ಸೊ ಇವತ್ತು ಇಲ್ಲಿವರೆಗೂ ತಂದೀನಿ ನನ್ನ ಚಾನಲ್ ಅಲ್ಲ, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಜೀರೋ ಇಂದ ಬಂದೀನಿ ನಾನು ಯೂಟ್ಯೂಬ್ದಾಗ. ನನಗೆ ಯಾರು ಇದ್ರೊಳಗೆ ನನಗೆ ನನ್ನ ಚಾನಲ್ ಅನ್ನ ಸ್ಪಾನ್ಸರ್ ಮಾಡಿಕೊಡೋದಾಗ್ಲಿ, ಇಲ್ಲ ಈ ಥರ ಚಾನಲ್ ಮಾಡತ್ತರ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಕೊಡ್ರಿ ಅಂತ ಆಗಲಿ, ಯಾರು ಕೂಡ ಸ್ಟಾರ್ಟಿಂಗ್ ಡೇಸ್ದಾಗ ನನಗೆ ಯಾರು ಕೂಡ ಮಾಡಿದವರು ಕೂಡ ಅಲ್ಲ, ನಂದು ನಾನೇ ಜೀರೋ ಇಂದ ಹಿಡ್ಕೊಂಡು ಇವತ್ತು 2 ಲಕ್ಷವರೆಗೂ ಕೂಡ ರೀಚ್ ಮಾಡೀನಿ ಅಂತಂದ್ರೆ ಜೀವನದೊಳಗೆ ಆಯ್ತು ರೀ, ದೊಡ್ಡ ಸಾಧನೆ ಮಾಡಿಬಿಟ್ಟು ನಾನು. ನನ್ನ ಮಟ್ಟಕ್ಕೆ ನಾನು ಅದು ಸಾಧನೆ ಅಂತ ಅನ್ಕೋತೀನಿ. ನಮ್ಮ ಮನೆ ಕುಂದ್ರಕಿ, ನನ್ನ ಪಕ್ಕ ಹೌಸ್ ವೈಫು, ನನ್ನ ಗಂಡ ಎಲ್ಲಿ 1 ಲೀಟ್ರು ಹೋಗಿ ಹಾಲು ತಗೊಂಬ ಅಂತ ಒಂದಿನ ಯಾವತ್ತು ಕಳಿಸ್ತಾರಲ್ಲ ಅಂಥದ್ರೊಳಗೆ, ಮತ್ತು ಅಮೇರಿಕಾದಿಂದ ಹೊರದೇಶದಿಂದ ಒಂದು ಅವಾರ್ಡ್ ಕೈಯಾಗಿ ಹಿಡಿತೀನಪ್ಪ ಅಂತಂದ್ರೆ ಅದು ನನ್ನ ಕನಸಾಗಿತ್ತು. ಅದು ನನಸು ಮಾಡಿಕೊಂಡೆ. ಈ ವರ್ಷದ್ದು ಟಾರ್ಗೆಟ್ ನನಗೆ ಏನು ಮಾಡ್ಕೋಬೇಕಂದಾಗ, ಒಂದು ಸಿಲ್ವರ್ ಬಟನ್ ತಗೋಬೇಕು, 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಮಾಡಿ ನನ್ನ ಹೊಸ ಮನೆ ಕನಸನ್ನ ನನಸು ಮಾಡ್ಕೋಬೇಕಂತ ನಾ ಅನ್ಕೊಂಡಿದ್ದೆ. ಅದ್ರೊಳಗೆ ಒಂದು ಕನಸನ್ನ ಆಲ್ರೆಡಿ ನನಸು ಮಾಡ್ಕೊಂಡಿನಿ, ಇನ್ನೊಂದು ಕನಸನ್ನ ನನಸು ಮಾಡ್ಕೊಡೋ ಒಂದು ಪ್ರಯತ್ನ ಆಗದಿನಿ. ಅದು ಆದಷ್ಟು ಲಗೂಟ ಆಗ್ಲಿ, ನಿಮ್ಮೆಲ್ಲ ಆಶೀರ್ವಾದ ಇರ್ಲಿ, ಪ್ರೀತಿ ಇರ್ಲಿ. ನಾನು ವಿಡಿಯೋ ಮಾಡೋದು ಬಿಟ್ಟನೆಂದ್ರು ಕೂಡ ನನ್ನ ನೆನೆಸ್ಕೊಂತಿರ್ತೀರಿ, ಅದೇ ನನಗೆ ಒಂದು ದೊಡ್ಡ ಆಶೀರ್ವಾದ ಅಂತ ನಾ ಅನ್ಕೋತೀನಿ. ಮತ್ತೆ ಆಯ್ತ್ರಿ, ನಮ್ಮ ನಿಮ್ಮ ಭೇಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇದೇ ಲಾಸ್ಟು ಆಗ್ಬೋದು ವಿಡಿಯೋ ಮಾಡಿದ್ದು. ಸೊ ಇಷ್ಟು ದಿನ ನನಗೆ ಸಾಥ್ ಕೊಟ್ಟಿದ್ದಲ್ಲ ನಿಮ್ಮೆಲ್ಲರಿಗೂ, ನಾನು ಮತ್ತೊಂದು ಸರಿ ಕೃತಜ್ಞತೆಯೊಳಾಗಿ ಇರ್ತೀನಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಓಕೆ ರೀ, ಯಾವಾಗೂ ವಿಡಿಯೋ ಸ್ಟಾರ್ಟ್ ಮಾಡೋಣ, ವೆಲ್ಕಮ್ ಬ್ಯಾಕ್ ಅಂತಿದ್ದೆ. ವಿಡಿಯೋ ಎಂಡ್ ಮಾಡೋದ್ನಾಗ ಮತ್ತೆ ಸಿಗೋಣ ಅಂತಿದ್ದೆ. ಈ ವಿಡಿಯೋದೊಳಗೆ ಮತ್ತೆ ನಮ್ಗೆ ನಿಮ್ಗೆ ಭೇಟಿ ಆಗಂಗಿಲ್ಲೇನೋ, ನಮ್ದು ನಿಮ್ದು ಭೇಟಿ ಆಗಂಗಿಲ್ಲ ಅಂತ ಹೇಳ್ತೀನಿ. ಇನ್ಮೇಲಿಂದ ನನ್ನ ವಿಡಿಯೋ ನಿಮಗೆ ಬರಂಗಿಲ್ಲ, ನನ್ನ ಮುಖ ನಿಮಗೆ ಕಾಣಂಗಿಲ್ಲ, ಬಟ್ ಅಂದ್ರೂ ಕೂಡ ಪರವಾಗಿಲ್ಲ. ಕೆಲವೊಂದಿಷ್ಟು ಸ್ವೀಟ್ ಮೆಮೊರಿಗಳು ಇದ್ರೊಳಗೆ ಅದಾವ ಯೂಟ್ಯೂಬ್ದೊಳಗೆ. ನಾನು ಇವತ್ತಿಲ್ಲ, ನಾಲ್ಕು ವರ್ಷ ಬಿಟ್ಟರು ಕೂಡ ನನಗೆ ಹಳೆ ಮೆಮೊರಿ ನೆನಪಾದವು. ನನ್ನ ಹಳೆ ವಾಡೆ ಆಗಿರ್ಬೋದು, ಈ ಒಂದು ಮನೆ ಆಗಿರ್ಬೋದು, ಇವಾಗ ಹೊಸ ಮನೆಗೆ ಹೋದ್ರು ಈ ಮನೆ ಮೆಮೊರಿ ಕೂಡ ಅದಾವು. ಮತ್ತು ಎಲ್ಲ ಪ್ರತಿಯೊಂದು ಫಂಕ್ಷನ್ಗಳಾಗಿರ್ಬೋದು, ನನ್ನ ಕಷ್ಟದ ದಿನಗಳಾಗಿರ್ಬೋದು, ಒಂದು ಒಳ್ಳೆ ಸೆಲೆಬ್ರೇಷನ್ ಸಣ್ಣ ಪುಟ್ಟ ಮಾಡ್ಕೊಂಡಿರುವಂಥ ಸ್ವೀಟ್ ಮೆಮೊರೀಸ್ ಆಗಿರ್ಬೋದು ಎಲ್ಲ ಇದ್ರೊಳಗೆ ಅದಾವ. ಅದನ್ನು ನೋಡ್ತಾ ನೋಡ್ತಾ ಖುಷಿ ಪಡ್ತೀನಿ. ಓಕೆ ರೀ, ಥ್ಯಾಂಕ್ ಯು.